नमस्कार स्नेहितरे, सुंदर सोमवार शुभोदय लाइफ एंजॉय ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಹೋದ ವಾರದ ರಾಕೆಟ್ ನೋಡಿದ್ರೆ ಎಲ್ಲ ರೋಮಾಂಚಿತರಾದ್ರಿ. ಆದ್ರೆ ಕೆಲವರು ಈ ರಾಕೆಟ್ ಎಲ್ಲಿಂದ ಬಂತು, ಇದು ಶಾಫ್ಟ್ ತರ ಇದೆ, ನಾವು ನಮ್ಮ ಫೌಂಡ್ರಿಲಲ್ಲಿ ಮಾಡಬೇಕಾದ್ರೆ ಹೀಟ್ ಆಗಿ ಕೊಳವೆಗಳನ್ನ ಈ ತರ ತೆಗಿ, ಕೆಲವರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನು ಹೋದ್ಸಲಿ ಹೇಳಿದ್ದು ಅರ್ಧ ಕತೆ, ಈ ರಾಕೆಟ್ ಸಿಕ್ಕಿದ ಹಾಗೆ ಅನ್ನೋದು ಇನ್ನೊಂದು ರೋಮಾಂಚಕಾರಿ ಕತೆ. ಮತ್ತೆ ಈಗ ನಾನು ಶ್ರೀರಂಗಪಟ್ಟಣ ಕರ್ಕೊಂಡು ಬಂದಿದ್ದೀನಿ, ನಿಮ್ಗೆ ಗೊತ್ತು ನಾ ಬಂದಿದ್ರು ಅವ್ರು ನೋಡಿದ್ರಲ್ಲ. ಶ್ರೀರಂಗಪಟ್ಟಣದಲ್ಲಿ ರಾಕೆಟ್ಗೆ ಸಂಬಂಧಪಟ್ಟಂತವರ ಗೋರಿಗಳಿವೆ. ಬಾಣದಾರ್ ಅಂತ ಕರೀತಾ ಇದ್ರು ಆಗ ಟಿಪ್ಪು ಸುಲ್ತಾನ್ ಅವರನ್ನ. ಒಂದು ಟೀಮ್ ಬಾಣದಾರ್, ಬಾಣದಾರ್ ಅಂದ್ರೆ ಅವರ ರಾಕೆಟ್ ಅನ್ನ ಉಡಾಯಿಸೋದೇ ಅವರ ಕೆಲಸ. ಶತ್ರುಗಳನ್ನ ಧ್ವಂಸ ಮಾಡೋದು, ರಾಕೆಟ್ಗಳನ್ನ ಉಡಾಯಿಸಿ ಶತ್ರುಗಳನ್ನ ಧ್ವಂಸ ಮಾಡೋದು ಬಾಣದಾರ್ ಟೀಮಿನ ಕೆಲಸ. ಹಂಗೆ ಶೋಕದಾರ್ ಅಂತ ಒಂದು ಟೀಮ್ ಇತ್ತು. ಶೋಕದಾರ್ ನಿಮ್ಗೆಲ್ಲ ಗೊತ್ತು, ಪಾರಿವಾಳಗಳನ್ನ ಸಾಕಿದವ್ರನ್ನ ಈಗಲೂ ಶೋಕದಾರ್, ಭಾರಿ ಶೋಕಿ ಅಂತಾರಲ್ಲ ಅದು ಶೋಕದಾರ್. ಪಾರಿವಾಳಗಳನ್ನ ಸಾಕಿ ಅದನ್ನ ಮೆಸೆಂಜರ್ಗಳಾಗಿ ಉಪಯೋಗಿಸ್ತಿದ್ದಂತ ಒಂದು ಟೀಮ್ಗೆ ಶೋಕದಾರ್. ಈ ರಾಕೆಟ್ಗಳನ್ನ ಉಡಾಯಿಸ್ತಿದ್ದವ್ರಿಗೆ ಬಾಣದಾರ್ ಅಂತಿದ್ರು. ಆ ಬಾಣದಾರ್ ಸಮಾಧಿಗಳಿವೆ, ಅದನ್ನು ತೋರಿಸ್ತೀನಿ. ಬನ್ನಿ, ಮತ್ತೊಂದು ಒಳ್ಳೆ ಕಥೆ ಇದೆ, ಅದನ್ನು ಹೇಳ್ತೀನಿ. ನನಗೆ ಹೋದ ವಾರ ರಾಕೆಟ್ ಸಿಕ್ಕಿದ್ದು ಹೇಗೆ ಅದನ್ನು ಹೇಳ್ತೀನಿ, ಬನ್ನಿ. ಇವತ್ತು ನನ್ನ ಜೊತೆ ಮೈಸೂರಿನಿಂದ ನನ್ನ ಸ್ನೇಹಿತ ಶೈಲ ಜೇಶ ರಾಜ ಇದ್ದಾರೆ. ರಾಜು ಎಲ್ಲರಿಗೂ ಹಾಯ್ ಅನ್ಬಿಡಪ್ಪ. ಹಾಯ್ ಹಾಯ್ ರಾಜ ಇದ್ದಾರೆ ಬನ್ನಿ. ರಾಜು ಇಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಗಫಾರ್ ಸಾಹೇಬ್ ಮಕಾನ್ ಸುನ್ನಿ ಗಂಜಾಮ್ ಶ್ರೀರಂಗಪಟ್ಟಣ ಅಂತ ಇದೆ. ಯಾರಪ್ಪ ಇದು ಗಫಾರ್ ಸಾಹೇಬ್ ಅಂತ ಅಂದ್ರೆ, ಬನ್ನಿ ಅದನ್ನ ತೋರಿಸ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, ಇವತ್ತು ನನ್ನ ಜೊತೆ ಇದ್ದಾರೆ ಶ್ರೀರಂಗಪಟ್ಟಣದ ನನ್ನ ಸ್ನೇಹಿತ ಶಿವಕುಮಾರ್. ಇಲ್ಲಿಗೆ ಅವರೇ ಕರ್ಕೊಂಬಂದು ತೋರಿಸಿದ್ದು, ಈ ತರದೊಂದು ಇದೆ ಅಂತ ಗೊತ್ತಿತ್ತು. ಸ್ನೇಹಿತ ಹರ್ಷ ಹೇಳಿದ್ರು ಇಲ್ಲಿ ಹೋಗಿ ನೀವು ಅಂತ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸ್ನೇಹಿತ ಶಿವಕುಮಾರ್ ತಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ನನಗಾಗಿ ತಮ್ಮ ದಿನವನ್ನ ಎತ್ತಿಟ್ಟಿದ್ದಾರೆ, ಅವ್ರಿಗೊಂದು ಹೃದಯಪೂರ್ವಕ ನಮನ. ಮತ್ತು ನನ್ನ ಸೀನಿಯರ್ ಡಾಕ್ಟರ್ ಪ್ಯಾಮೆಲಾ ಸನತ್ ನಿಕಮ್ ಇವತ್ತು ಮೈಸೂರಿಂದ ನನ್ನ ಜೊತೆ ಬಂದಿದ್ದಾರೆ. ಕಿಲ್ತೋಸಿ ರಾಜ, ಈಗ ಇದು ಮ್ಯಾಟ್ರು. ಇವರು ಸೈಯದ್ ಗಫೂರ್ ಸಾಬ್ ಅನ್ನೋರು ಗೋರಿ. ಯಾರಿದು ಸೈಯದ್ ಗಫೂರ್ ಸಾಬ್ ಅಂತಂದ್ರೆ, ಟಿಪ್ಪು ಸುಲ್ತಾನರ ಮಾವ ಅಂದ್ರೆ ಹೆಂಡತಿಯ ತಂದೆ ಹೆಸರು ಸೈಯದ್ ಸಾಬ್ ಅಂತ. ಆ ಸೈಯದ್ ಸಾಬ್ ನ ಬಲಭುಜ ಇವರು ಸೈಯದ್ ಗಫೂರು. ಈ ಸೈಯದ್ ಗಫೂರೇ ಮೊದಲು ಸಾಯದು 1799 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೊದಲು ಸಾಯದು ಇದೇ ಸೈಯದ್ ಗಫೂರ್. ಇವರ ಸತ್ತ ಸುದ್ದಿಯನ್ನ ಕೇಳಿದಂತ ಟಿಪ್ಪು ಸುಲ್ತಾನರು ಊಟದ ತೂತು ಎತ್ಕೊಂಡಿದ್ ಹಂಗೆ ತಟ್ಟೆಗೆ ಬಿಟ್ಟು ಅನ್ನದಲ್ಲಿ ತಟ್ಟೆಯ ಅದೇ ತಟ್ಟೆ ಕೈ ತೊಳೆದು ಎದ್ದು ರಣರಂಗಕ್ಕೆ ಧಾವಿಸಿ ಬರ್ತಾರಲ್ಲ, ಅದೇ ಸೈಯದ್ ಗಫೂರ್ನ ಸಮಾಧಿ. ಹೆಂಗಿದೆ ನೋಡ್ರಿ, ಸೈಯದ್ ಗಫೂರ್ ಇವರ ಸಾವಿನ ಸುದ್ದಿಯನ್ನ ಕೇಳಿದಂತ ಟಿಪ್ಪು ಸುಲ್ತಾನರು ತಾವು ಊಟಕ್ಕೆ ಎತ್ಕೊಂಡಿದ್ದ ತುತ್ತನ್ನ ಕೆಳಗಿಳಿಸಿ ಕೈ ತೊಳೆದು ರಣರಂಗಕ್ಕೆ ಧಾವಿಸ್ತಾರೆ, ಅದೇ ಸೈಯದ್ ಗಫೂರ್. ಆಯ್ತಾ, ಇದು ಸೈಯದ್ ಗಫೂರ್. ಅದಾದ್ಮೇಲೆ ಯುದ್ಧ ಮಾಡ್ತಾರೆ, ಒಂದು 2 ಅವರ್ಸ್ ಅಲ್ಲಿ ಯುದ್ಧ ನಿಲ್ಲುತ್ತೆ. ಎಲ್ಲರೂ ಹುತಾತ್ಮರಾಗ್ತಾರೆ, ಮೈಸೂರಿನ ಸೈನಿಕರು ಎಲ್ಲರೂ ಹುತಾತ್ಮರಾಗ್ತಾರೆ. ಮೈಸೂರು ಸಂಸ್ಥಾನ ಬ್ರಿಟಿಷರ ವಶ. ತುಂಬಾ ಘೋರವಾದಂತ ದಿನ 4 ಮೇ 1799 ಹುತಾತ್ಮರಾದಂತವ್ರು ಸೈಯದ್ ಗಫೂರ್. ಇಲ್ಲಿ ಬನ್ನಿ, ಮಿಕ್ಕಿ ತೋರಿಸ್ತೀನಿ. ಇದು ಒಂದ್ ಸಮಾಧಿ, ಮತ್ತೆ ಇನ್ನೊಂದು ಬನ್ನಿ. ಇಲ್ಲಿ ಒಂದ್ ಸಮಾಧಿ, ಇದು ಬಾಣದಾರ್ಗಳ ಸಮಾಧಿ. ಇವ್ರ ಹೆಸರು ನಂಗೆ ಗೊತ್ತಿಲ್ಲ. ಇಲ್ಲಿ ಪರ್ಷಿಯಾದಲ್ಲಿ ಪರ್ಷಿಯನ್ ಅಲ್ಲಿ ಬರ್ದಿದೆ, ಇಲ್ಲಿ ಕಾಣುತ್ತೆ. ನೀವು ತೋರಿಸಿರಿ, ಪರ್ಷಿಯನ್ನಲ್ಲಿ ಇಲ್ಲಿ ಬರ್ದಿದೆ ಬಾಣದಾರ್ಗಳ ಸಮಾಧಿ. ಇವರು ಡೀಟೇಲ್ಸ್ ಇದ್ರ ಮೇಲೆ ಬರ್ದಿದ್ದಾರೆ. ಇದನ್ನ ನಮ್ಗೆ ಹೇಳಿದವ್ರು ಯಾರಪ್ಪ ಅಂದ್ರೆ, ಶ್ರೀರಂಗಪಟ್ಟಣದ ಇತಿಹಾಸಕಾರರಾದಂತ ಹಿರಿಯರಾದಂತ ಪ್ರೊಫೆಸರ್ ಕರೀಮುದ್ದೀನ್ ಸರ್ ಅಲ್ವಾ ಸರ್? ಪ್ರೊಫೆಸರ್ ಕರೀಮುದ್ದೀನ್ ಸರ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ರು. ಅವ್ರು ಇಲ್ಲೇ ಇದಾರೆ, 50-60 ವರ್ಷಗಳಿಂದ ಟಿಪ್ಪು ಸುಲ್ತಾನರ ಮೇಲಿನ ಬಹಳ ಆಳವಾದಂತಹ ಅಧ್ಯಯನವನ್ನ ಕರೀಮುದ್ದೀನ್ ಸರ್ ಮಾಡಿದ್ದಾರೆ. ಹಾಗಾಗಿ ಇದು ಅವರು ತೋರಿಸಲಾಗಿ, ಇದು ಬಾಣದಾರರ ಸಮಾಧಿ. ಇದು ಇದೊಂದು ಅದೊಂದು ಎರಡು ಸಮಾಧಿಗಳು, ಮತ್ತೆ ಆ ಕಡೆ ಎರಡು ಸಮಾಧಿ ಇದೆ, ಹಂಗೆ ತೋರಿಸಿರೋದು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಬಾಣದಾರರಗಳಾಗಿ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಮಡಿದಂತ ಸೈನಿಕರ ಸಮಾಧಿ. ಇವರೇ ರಾಕೆಟ್ ಹಚ್ಚತಾ ಇದ್ದಂತ, ಈ ರಾಕೆಟ್ಗಳನ್ನ ಹಚ್ಚಿ ಉಡಾಯಿಸ್ತಾ ಇದ್ದಂತವ್ರ ಶತ್ರುಗಳ ಮೇಲೆ ಇವರುಗಳು. ಇವರಿಗೊಂದು ಹೃದಯಪೂರ್ವಕ ನಮನ ಅಲ್ವೇನ್ರಿ?
ಮೈಸೂರು ಕಡೆಯಿಂದ ಯಾರ್ಯಾರು ಹೋರಾಡಿದ್ದಾರೆ ಇರೆಸ್ಪೆಕ್ಟಿವ್ ಎಲ್ಲರಿಗೂ ನನ್ನ ನಮನ. ಮೈಸೂರನ್ನು ಉಳಿಸೋಕ್ಕೆ 40 ವರ್ಷಗಳ ಕಾಲ ಹೋರಾಡಿದಂಥ ಮಹನೀಯರಿವರೆಲ್ಲ. ಈಗ ಮ್ಯಾಟ್ರಿಕ್ ಬಂದು ರ್ಯಾಕೆಟ್ ಸಿಕ್ಕಿದ್ದು ಹೇಗೆ? ನಾನು ಸುಮ್ಮನೆ ಹೋದೆ, ಜಮೀನಲ್ಲಿ ರ್ಯಾಕೆಟ್ ಹಿಂಗೆ ಬಿದ್ದಿತ್ತು, ಎತ್ಕೊಂಡು ಬಂದ್ಬಿಟ್ಟೆ ನಾನು ರ್ಯಾಕೆಟನ್ನು. ರ್ಯಾಕೆಟ್ ಸಿಕ್ಕಿದ್ದು ಹೇಗೆ ನನಗೆ? ಹೇಗಪ್ಪ ನನಗೆ ರ್ಯಾಕೆಟ್ ಸಿಕ್ಕಿದ್ದು ಅಂತಂದರೆ, ಅದಕ್ಕೆ ನನಗೆ ಈ ರ್ಯಾಕೆಟ್ಗಳು ಸಿಕ್ಕಿದ್ದು ಹೇಗೆ? ಈ ರ್ಯಾಕೆಟ್ಗಳು ಇನ್ನೊಂದ್ಸರಿ ನೋಡ್ಕೊಳ್ಬೇಕಾದ್ರೆ, ಇದನ್ನು ನಾನು ರ್ಯಾಕೆಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಸಿಕ್ಕಿದ ಹೇಗೆ ನಮಗೆ? ಇದು ಸಿಕ್ಕಿದ್ದು ಹೇಗಪ್ಪ ಅಂತಂದರೆ, ನಾನು ಗುಂಗ್ರಾಲ್ ಛತ್ರಕ್ಕೆ ಹೋಗಿ ಆ ಜಮೀನಲ್ಲಿ ಬಿದ್ದಿತ್ತು, ಮೇಲ್ಗಡೆ ಹಂಗೆ ಎತ್ಕೊಂಡು ಬಂದ್ಬಿಡ್ಲಿಲ್ಲ ಇದನ್ನು. ಅದಕ್ಕೆ 16 ವರ್ಷಗಳ ಹಿಂದಿನ ಕಥೆ ಇದೆ. ಆ ಜಮೀನಿನ ಮಾಲೀಕ ಆ ಜಮೀನಲ್ಲಿ ಉಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ 10-12 ವರ್ಷಗಳ ಕೆಳಗೆ ಉಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೇಗ್ಲಿಗೆ ಏನೋ ಸಿಕ್ಕಾಕೊಳ್ತಾರೆ. ನೇಗ್ಲು ಮುಂದಕ್ಕೆ ಹೋಗ್ತಾ ಇರಲ್ಲ, ಅಲ್ಲಿ ನಿಲ್ಲಿಸಿ ಎತ್ತುಗಳನ್ನು ಅವನು ಅಗದ್ ನೋಡ್ತಾನೆ. ಆಗ ಇದು ಪೂರ್ಣ ಪ್ರಮಾಣದ ರ್ಯಾಕೆಟ್ ಸಿಗುತ್ತೆ ಅವನಿಗೆ. 4 ಅಡಿ ಮತ್ತು ಕಡ್ಡಿ ನೋಡಿ ಫೋಟೋ, 4 ಅಡಿ ಮತ್ತು ಕಡ್ಡಿ ಇರುವಂತ ಪೂರ್ಣ ಪ್ರಮಾಣದ ರ್ಯಾಕೆಟ್ಗಳು ಸಿಗ್ತವೆ. ಅವನಿಗಿದು ರ್ಯಾಕೆಟ್ ಅನ್ನೋ ಐಡಿಯಾನು ಇಲ್ಲ. ಅವನು ಅದನ್ನ ಮುರಿದು ಪಕ್ಕಕ್ಕೆ ಎಸೆದು ಪುನಃ ಮುಂದಕ್ಕೆ ಹೋಗ್ತಾನೆ. ಇನ್ನೊಂದಡಿಗೆ ಇನ್ನೊಂದು ಸಿಗುತ್ತೆ. ಹಂಗೆ ಇಡೀ ಜಮೀನಲ್ಲೆಲ್ಲ ಹಿಂಗೆ ಅವನಿಗೆ ಅಡೆತಡೆ ಆಗ್ತಾ ಇರುತ್ತೆ. ಆ ಪುಣ್ಯಾತ್ಮ ಏನ್ ಮಾಡ್ತಾರೆ, ಒಂದು JCBನ, ಪಾಪ ತುಂಬಾ ಬಡವರು ಕಣ್ರಿ, ಒಂದು JCBನ ಅಲ್ಲಿ ಇಲ್ಲಿ ದುಡ್ಡು ಹಂಚಿಕೊಂಡು JCBನ ತಂದು ಇಡೀ ಜಮೀನನ್ನ ಅಗಸ್ತಾರೆ. ಇಡೀ ಜಮೀನನ್ನ ಅಗಸ್ತಾರೆ ಆಯ್ತಾ. ಇಡೀ ಜಮೀನನ್ನ ಅಗಸ್ದಾಗ ದೇ ವಿಲ್ ಗೆಟ್ ಹಂಡ್ರೆಡ್ಸ್ ಆಫ್ ರಾಕೆಟ್ಸ್, 100 ರಾಕೆಟ್ಗಳ ಸಮೂಹ ಅಲ್ಲಿ ಸಿಗುತ್ತೆ. ಅದನ್ನೆಲ್ಲ ತೆಗೆದು ಬಿಸಾಕ್ತಾರೆ. ಐ ಆಮ್ ಸಾರಿ ಫಾರ್ ದಿಸ್, ಅವ್ರಿಗೆ ಗೊತ್ತಿಲ್ಲ ಇದೇನು ಅಂತ. ಅದನ್ನೆಲ್ಲ ತೆಗೆದು ಎಲ್ಲ ಎಸೆದ್ಬಿಟ್ಟು ಅದನ್ನ ಡೆಬ್ರಿಸ್ ತರ ಮಾಡಿ ಅದನ್ನ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತುಂಬ ಕಳಿಸ್ಬಿಟ್ಟು ಆಮೇಲೆ ಜಮೀನು ಶುರು ಮಾಡ್ತಾರೆ. ಆ ತುಂಬುವಾಗ ಬಿದ್ದಂತ ಪಳಿಯುಳಿಕೆಗಳನ್ನ ನಾನು ಎತ್ಕೊಂಡ್ಬಂದು ನಿಮಗೆ ತೋರಿಸ್ತಾ ಇರೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ರಿ ಈಗ ಆಯ್ತಾ. ಇದಾದ್ಮೇಲೆ ನಾನು ಅವರ ಯಜಮಾನ್ರನ್ನ ಕೇಳಿದೆ, ಇನ್ನೇನೇನು ನೋಡಿದ್ರಿ ನೀವು? ಅವರು ಈ ಫಿರಂಗಿನ ಎತ್ಕೊಂಡೋಗೋ ಎತ್ತಿನ ಗಾಡಿ ಎತ್ತಿರಲ್ಲ, ಬರೀ ಫಿರಂಗಿಗೆ ಆ ಕಡೆ ಈ ಕಡೆ ಚಕ್ರ ಹಿಡಿರುತ್ತೆ ನೋಡಿ ಫೋಟೋ. ಆ ಫಿರಂಗಿಗಳನ್ನು ಹೊರತಿರ್ತಕ್ಕಂತ ಗಾಡಿಯ ಚಕ್ರಗಳನ್ನ ಅವ್ರು ನೋಡಿದ್ದಾರೆ. ಅಲ್ಲಿ ಆಟ ಆಡ್ತಿದ್ದೆ ಸರ್ ನಾವು, ಇದ್ರಲ್ಲಿ ಆಟ ಆಡ್ತಾ ಇದ್ದೋ ನಾವು ಅಂತ ನೋಡಿದ್ದಾರೆ. ಹಾಗಾಗಿ ಇದು ರ್ಯಾಕೆಟ್ಗಳೇ, ಅಲ್ಲಿ ಯಾವ್ದೋ ಕಬ್ಬಿಣದ ಫ್ಯಾಕ್ಟರಿ ಇತ್ತು, ಫರ್ನೆಸ್ ಇತ್ತು, ಫೌಂಡ್ರಿ ಇತ್ತು ಅಲ್ಲ. ಇದು ಯುದ್ಧ ಭೂಮಿಯೇ, ಗುಂಗ್ರಾಲ್ ಛತ್ರ ಒಂದು ಯುದ್ಧ ಭೂಮಿ, ಅಲ್ಲಿ ಯುದ್ಧ ನಡೆದಿತ್ತು. ಹಂಗಾಗಿ ಅಲ್ಲಿ ಫಿರಂಗಿಯ ಚಕ್ರಗಳು ರಾಕೆಟ್ಗಳು ಎಲ್ಲ ಸಿಕ್ಕಿತ್ತು. ಅವ್ರನ್ನ ಕೇಳಿದೆ ನಾನು, ಸ್ವಾಮಿ ಇದು ಎಷ್ಟು ಉದ್ದ ಇತ್ತಿದ್ದು ಅಂತ. 2.5 ಅಡಿ ಇತ್ತು, ಮುಂದಕ್ಕೆ ಒಂದಿಷ್ಟು ಉದ್ದ ಕಡ್ಡಿ ಇತ್ತು ಅಂತ ತೋರಿಸ್ತಾರೆ. ಅದೇ ಅಲ್ವೇನ್ರಿ ನಮ್ಮ ರಾಕೆಟ್? ಅದನ್ನ ಅವರು ಮುರಿದು ಎಸ್ತಿದ್ದಾರೆ. ಆಗ ಬಿಕ್ಕಿದ್ದು ಅರ್ಥ ಮಾಡ್ಕೊಂಡ್ರೆ ಈಗ ಅದಕ್ಕಾಗಿ ನಾನು ಇನ್ನೊಂದು ವಿಡಿಯೋ ಮಾಡಬೇಕಾಯ್ತು, ಮತ್ತು ನಿಮಗೆ ಬಾಣದಾರ್ಗಳ ಬಗ್ಗೆ ಹೇಳಬೇಕಾಗಿತ್ತು. ಇದು ಬಾಣದಾರ್ ರ್ಯಾಕೆಟ್ಗಳ ಬಗ್ಗೆ ಹೇಳೋದಕ್ಕೆ ನಮ್ಮ ನಿಧಿನ್ ಜಾರ್ಜ್ ಓಲೆಕಾರ ಅದೊಂದು ಯೂಟ್ಯೂಬ್ ಚಾನಲ್ ಇದೆ, ಬಹಳ ಅದ್ಭುತವಾಗಿ ಒಂದು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರ್ಯಾಕೆಟ್ ಗಳನ್ನು ಹೇಗೆ ತಯಾರಿಸ್ತಿದ್ರು, ಆಗ ಫ್ರೆಂಚರ ಜೊತೆ ಸೇರಿ ಟಿಪ್ಪು ಸುಲ್ತಾನ್ ಅಂದ್ರೆ ಹೇಗೆ ರ್ಯಾಕೆಟ್ ಗಳು ತಯಾರಿಸ್ತಾ ಇದ್ರು, ಹೇಗೆ ಅದು ಉಡಾವಣೆ ಆಗ್ತಾ ಇತ್ತು ಅನ್ನೋದೇ 1 ಅವರ್ ಸೆಷನ್ ಕಣ್ರಿ. ಅಷ್ಟು ಅದ್ಭುತವಾದಂತ ವಿಜ್ಞಾನ ಅದ್ರ ಹಿಂದೆ ಇದೆ, ಬಹಳ ಅದ್ಭುತವಾದಂಥದ್ದು. ಆ ಲಿಂಕ್ ನ ಶೇರ್ ಮಾಡ್ತೀನಿ, ನೀವು ಅದನ್ನ ನೋಡಿ. ಬಹಳ ಚೆನ್ನಾಗಿ ನಮ್ಮ ನಿಧಿನ್ ಅದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ತುಂಬಾ ಕಡೆ ವಿವರಣೆ ಕೊಡ್ತಾನು ಇರ್ತಾರೆ ನಿಧಿನ್ನು. ಅವ್ರು ಇನ್ನೊಂದ್ ಕಡೆ ಎಲ್ಲಾರು ಮಾಡಿದಾಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕೂತ್ಕೊಂಡು ರಾಕೆಟ್ ಟೆಕ್ನಾಲಜಿ ಬಗ್ಗೆ ಕೇಳೋಣ. ಆದ್ರೆ ಇದನ್ನ ಪ್ರಯೋಗ ಮಾಡಿ ಹುತಾತ್ಮರಾದಂತ ಪುಣ್ಯಾತ್ಮರು ಇವರು. ತೋರ್ಸಮ್ಮ ಇದನ್ನ, ಇದೇ ಪುಣ್ಯಾತ್ಮರು, ಅವ್ರ ಬಗ್ಗೆ ಇದ್ದಂತೆ ಡೀಟೇಲ್ಸ್ ಇದು. ಪ್ರತಿಯೊಂದು ಮುಂದೆನೂ ಇದೆ, ಬನ್ನಿ ರಾಜು ಹಂಗೆ ಇಲ್ಲಿ ಪ್ರತಿಯೊಂದ್ರ ಮುಂದೆನೂ ಅವ್ರ ಬಗ್ಗೆ ಬರೆದಿದೆ. ಇದನ್ನ ಕರೀಮ್ ನಮ್ಮ ಕರೀಮುದ್ದೀನ್ ಪ್ರೊಫೆಸರ್ ಕರೀಮುದ್ದೀನ್ ಸಾಹೇಬರು ಇದನ್ನ ಹೇಳಿದ್ರು. ಹಾಗಾಗಿ ಇದು ಬಾಣದಾರ್ಗಳ ಸಮಾಧಿ ಅಂತ ನಾವು ಕ್ಲೇಮ್ ಮಾಡ್ತಾ ಇದೀವಿ. ಇನ್ನೂ ಒಂದೇನಪ್ಪ ಅಂತಂದ್ರೆ, ಈ ಮರದ ಬಗ್ಗೆ ಹೆಂಗೆ ಹೇಳ ಮರ ರಾಜೇಂದ್ರ? ಸೊ ನಮ್ಮ ಮೈಸೂರು ಅಮೆಚೂರ್ ನ್ಯಾಚುರಲಿಸ್ಟ್ ಅಂತ ಮನು ಅಂತ ಮ್ಯಾನ್ ಮನು ಅಂತ ಮೈಸೂರಲ್ಲಿ ಬಹಳ ಫೇಮಸ್ಸು. ಅವರು ಮೈಸೂರು ಸುತ್ತಮುತ್ತ ಎಲ್ಲಾ ಕಡೆನೂ ಏನು 100 ವರ್ಷ ದಾಟಿದ ಮರಗಳು, ಅದಕ್ಕಿಂತ ಅಂದ್ರೆ ಹೆರಿಟೇಜ್ ಟ್ರೀಗಳದ್ದು ಡಾಕ್ಯುಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅವಾಗ ದೊಡ್ಡ ಟೀಮ್ ಇತ್ತು, ಈಗ ಮೈಸೂರು ನೇಚರ್ ಅಂತ ಬೇರೆ ಒಂದು ಟೀಮ್ ಇದೆ. ಆವಾಗ ಮ್ಯಾನ್ ಮನು ಮತ್ತು ಅವ್ರ ತಂಡ ಅವರೆಲ್ಲ ಮೈಸೂರು ಸುತ್ತಮುತ್ತಗಳೆಲ್ಲ ಮಾಡ್ತಿದ್ದಾಗ ಈ ಜಾಗಕ್ಕೂ ಬಂದಿದ್ದಾರೆ. ಅವರು ಈ ಜಾಗಕ್ಕೂ ಬಂದು ಇಲ್ಲಿ ಲೋಕಲ್ನವ್ರನ್ನೆಲ್ಲ ಭೇಟಿ ಮಾಡಿ ಈ ಮರನ ಗುರಿಸಿದ್ದಾರೆ. ಈ ಮರಕ್ಕೆ ಅಂದ್ರೆ ಇದು ಇದ್ರದ್ದು ಏನು ಹುಣಸೆ ಮರ,
ಸೊ ಇದಕ್ಕೆ 240 ವರ್ಷ ಆಗಿದೆ ಅನ್ನೋದನ್ನ ಅವರು ಗುರ್ಸಿ ಇಲ್ಲಿ ಮಾಡಿ ಹೋಗಿದ್ದಾರೆ. ಸೊ ಮೈಸೂರು ಸುತ್ತಮುತ್ತ ಈ ತರ ಇರೋಂತ ಹೆರಿಟೇಜ್ ಟ್ರೀಗಳನ್ನ ಅಲ್ಲಿನ ಸಂಸ್ಥಾನಗಳು ಅಥವಾ ಈಗ ಏನು ಅಧಿಕಾರಿಗಳಿದ್ದಾರೆ ಅವರು ಸಂರಕ್ಷಣೆ ಮಾಡಬೇಕಾಗಿರೋಂತ ಜವಾಬ್ದಾರಿ ಅವ್ರ ಮೇಲೆ ಇದೆ. ಬಹಳ ಅದ್ಭುತವಾದಂತದ್ದು. ಥ್ಯಾಂಕ್ಸ್ ಟು ಮಿಸ್ಟರ್ ಶೈಲಜೇಶ ರಾಜ. ಕೇಳಿರಲ್ಲ ಸ್ನೇಹಿತರೆ, 240 ವರ್ಷ ಅಂದ್ರೆ ಹೆಚ್ಚು ಕಡಿಮೆ ಯುದ್ಧ ಹಾಗೂ ಹಿಂದೆ ಮುಂದೆ ಕಣ್ರಿ ಇದು ಇಲ್ಲಿ ನೆಟ್ಟಿರೋದಿದ್ನ ಅಥವಾ ತಾನಾಗೆ ಬೆಳ್ಕೊಂಡ್ರೆ ಅದು ಯುದ್ಧ ಭೂಮಿ ಇವೆಲ್ಲ. ಇದು ಕಬ್ರಿಸ್ತಾನ್, ಈಗ ಇಡೀ ಶ್ರೀರಂಗಪಟ್ಟಣ ಒಂದು ದೊಡ್ಡ ಯುದ್ಧ ಭೂಮಿ ಅಲ್ವೇ. ಈ ಹುಣಸೆ ಮರ ಇವರೆಲ್ಲ ತೀರ್ಕೊಂಡಾಗ ಬಹುಶಃ ಇದು ಒಂದು 240 ಅಂದ್ರೆ ಒಂದು 15-20 ವರ್ಷದ ಮರ ಇದೆ. ಯಾಕೆಂದ್ರೆ ಇದಕ್ಕೆ 225 ವರ್ಷ ಆಯ್ತು. 1799 ಅಂದ್ರೆ ಇವತ್ತು 225 ವರ್ಷ. 225 ವರ್ಷಕ್ಕೆ ಇದು 215 ವರ್ಷದ ಮರ ಆಗಿತ್ತು. ಎಲ್ಲವನ್ನ ಇತಿಹಾಸವನ್ನು ನೋಡಿದಂತ ಮರ ಕಣ್ರಿ ಇದು. ಎಷ್ಟು ಹೇಳಿದ್ರು ಮುಗಿಯಲ್ಲ ಕಣ್ರಿ, ಎಷ್ಟು ಹೇಳಿದ್ರು ಮುಗಿಯಲ್ಲ. ಸೊ ಇದು ರಾಕೆಟ್ ಅಂತ ನಾನು ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದ್ಸರಿ ನಾನು ನಿಮ್ಗೆ ತೋರಿಸ್ಬೇಕು ಅಂದ್ರೆ ನೀವು ನಂಗೆ ತೋರಿಸಿದ್ರೆ ನಾ ಇದನ್ನ ಬಂದು ತೋರಿಸ್ತೀನಿ. ಇದನ್ನ ನಾನು ಲ್ಯಾಬಿಗೆ ಕೊಡ್ತಾ ಇದ್ದೀನಿ. ಲ್ಯಾಬಿಗೆ ಕೊಟ್ಟು ಇದು ಎಷ್ಟು ವರ್ಷ ಹಿಂದಿಂದು ಏನ್ ಕತೆ ಅಂತ ಅವ್ರ ಕೈಲಿ ಕೇಳೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಹರಕೆ ಹಾರೈಕೆ ನನ್ನ ಮೇಲೆ ಇರಲಿ. ಈ ವಾರದ ವಿಡಿಯೋ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ರಾಕೆಟ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಸ್ನೇಹಿತರು ಕೇಳಿದ್ರು ತುಂಬಾ ನೀರಸವಾಗಿತ್ತು ನಿಮ್ಮ ಕಾರ್ಯಕ್ರಮ. ರಾಕೆಟ್ ಬಗ್ಗೆ ನೀವೇನು ಹೇಳಲೇ ಇಲ್ವಲ್ಲ ಅಂತ ಬನ್ನಿ. ರಾಕೆಟ್ ಬಗ್ಗೆ ನೀವೇನು ಹೇಳಲ್ವಂತ, ಆ ರಾಕೆಟ್ ಬಗ್ಗೆ ಹೇಳೋಷ್ಟು ತಂತ್ರಜ್ಞ ನಾನಲ್ಲ, ಅದಕ್ಕೆ ನಿತಿನ್ ಒಲೆಕಾರನೇ ಅತ್ಯಂತ ಸೂಕ್ತನಾದಂತ ವ್ಯಕ್ತಿ. ಅವ್ರು ಮತ್ತೊಂದ್ ಕಡೆ ಆ ಸೆಷನ್ ಇಟ್ಟಾಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಅವ್ರ ಯೂಟ್ಯೂಬ್ ಚಾನಲ್ನ, ಅವ್ರ ಯೂಟ್ಯೂಬ್ ಚಾನಲ್ ಇಲ್ಲ, ಬೇರೆ ಯಾರೋ ಅದನ್ನ ಅಪ್ಲೋಡ್ ಮಾಡಿದ್ದಾರೆ, ಅದನ್ನ ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಅದನ್ನು ನೋಡಿ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳಿ, ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿ. ನೀವು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಈಗ ನಾ ಬಂದಲ್ಲ ಆ ರೋಡ್ ಅಲ್ಲಿ ಬಂದು ಸೈಯದ್ ಗಫೂರ್ ಸಾಬ್ ಅವರ ಕಬ್ರಿಸ್ತಾನ್ ಅಲ್ಲಿ ಗೋರಿಗಳನ್ನ, ಈ ಬಾಂಡಾರ್ ಅವ್ರ ಗೋರಿಗಳನ್ನ ನೋಡಿ, ಇವ್ರಿಗೆಲ್ಲ ಒಂದು ಸಲ್ಯೂಟ್ ಹಾಕ್ರಿ. ಮೈಸೂರಿನ ಲೂಟಿಕೋರ ಬ್ರಿಟಿಷರಿಂದ ಕಾಪಾಡೋದಕ್ಕೆ ತಮ್ಮ ಪ್ರಾಣಗಳನ್ನು ಕೊಟ್ಟಂತ ಹುತಾತ್ಮರಾದಂತ ವೀರ ಸೈನಿಕರು ಇದ್ದಲ್ಲ, ಇವರಿಗೆಲ್ಲ ನನ್ನ ನಮಸ್ಕಾರ ಆಗ್ತಾ ಈ ವಿಡಿಯೋನ ಅಲ್ಲೇ ಮುಗಿಸ್ತೀನಿ. ನಮ್ಮ ಜೊತೆ ಇದ್ದಂತ ಶಿವಕುಮಾರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ತಮ್ಮ ಕೆಲಸ ಬಿಟ್ಟು ನನ್ನಂತ ಹುಚ್ಚಿನ ಜೊತೆ ಇದನ್ನ ತೋರಿಸ ಕರ್ಕೊಂಬಂದಿದ್ದಾರೆ, ಅವ್ರಿಗೊಂದು ನಿಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್. ಶಿವಕುಮಾರ್ ಅಂತವ್ರ ಸಂತತಿ ಹೆಚ್ಚಬೇಕು, ಯಾಕೆಂದ್ರೆ ಇವರು ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ತಮ್ಮ ಮನೆ ಮೇಲ್ಗಡೆನೆ ರೂಫ್ ಅಲ್ಲಿ ಎಲ್ಲ ಸಮಾನ ಮನಸ್ಕರ ಸಭೆಯನ್ನು ಸೇರಿಸ್ತಾರೆ. ವಿಚಾರಧಾರೆಗಳನ್ನ, ಕುವೆಂಪು ವಿಚಾರಧಾರೆ, ಎಲ್ಲ ಕವಿ ಸಾಹಿತಿಗಳ ವಿಚಾರಧಾರೆಗಳನ್ನ ಎಲ್ಲರೂ ಹಂಚಿಕೆ ಮಾಡಿ ರಿಸೋರ್ಸ್ ಪರ್ಸನ್ಗಳನ್ನ ಕರೆಸಿ ಮಾತಾಡಿಸ್ತಾರೆ. ವೃತ್ತಿಯಲ್ಲಿ ತಾವು ಟೈಲರ್ ಅಲ್ವಾ ಸರ್? ವೃತ್ತಿಯಲ್ಲಿ ಟೈಲರ್, ಐ ರಿಪೀಟ್, ವೃತ್ತಿಯಲ್ಲಿ ಟೈಲರು. ಆದ್ರೆ ಅವ್ರಿಗೆ ಇರತಕ್ಕಂತ ಸಾಹಿತ್ಯ, ನೆಲ ಜಲ ಭೂಮಿಯ ಬಗ್ಗೆಗಿನ ಆಸಕ್ತಿ ವರ್ಣನಾತೀತ. ಇಂಥ ಸಂತತಿ ಹೆಚ್ಚಲಿ, ನಿಮ್ಮ ಹಾರೈಕೆ ಇವ್ರ ಮೇಲೆ ಇರಲಿ. ವಿಡಿಯೋ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.